ಓಂ ಶಾಂತಿ. ಮುರುಳಿ ದಿನಾಂಕ 25/9/2019. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ಮಾಯೆಯನ್ನು ವಶಪಡಿಸಿಕೊಳ್ಳುವಂತಹ ಮಂತ್ರ ಅಂದರೆ ಮನ್ ಮನಾಭವ ಆಗಿದೆ. ಮನ್ ಮನಾಭವ ಅನ್ನುವ ಮಂತ್ರದ ಮೂಲಕ ನೀವು ಮಾಯೆಯನ್ನು ವಶದಲ್ಲಿಟ್ಟುಕೊಳ್ಳಬಹುದು. ಈ ಮನ್ ಮನಾಭವ ಅನ್ನುವ ಮಂತ್ರದಲ್ಲಿ ಎಲ್ಲಾ ವಿಶೇಷತೆಗಳು ಸಮಾವೇಶ ಆಗಿದೆ. ಈ ಮಂತ್ರವೇ ನಿಮ್ಮನ್ನು ಪವಿತ್ರರನ್ನಾಗಿ ಮಾಡಿಬಿಡುತ್ತದೆ. ಪ್ರಶ್ನೆ: ಆತ್ಮದ ರಕ್ಷಣೆಗೆ ನಂಬರ್ ಒನ್ ಸಾಧನ ಯಾವುದಾಗಿದೆ ಮತ್ತು ಹೇಗೆ? ಉತ್ತರ: ನೆನಪಿನ ಯಾತ್ರೆಯೇ ರಕ್ಷಣೆಯ ನಂಬರ್ ಒನ್ ಸಾಧನ ಆಗಿದೆ. ಏಕೆಂದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನಿಮ್ಮ ನಡತೆ ಸುಧಾರಣೆ ಆಗುತ್ತದೆ ಮತ್ತು ನೀವು ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನಿಮ್ಮ ಪತಿತ ಕರ್ಮೇಂದ್ರಿಯಗಳು ಶಾಂತ ಆಗುತ್ತದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನಿಮಗೆ ಶಕ್ತಿ ಬರುತ್ತದೆ. ಜ್ಞಾನದ ಖಡ್ಗದಲ್ಲಿ ನೆನಪಿನ ಹರಿತ ಅವಶ್ಯವಾಗಿ ಬೇಕು. ನೆನಪಿನಿಂದ ನೀವು ಬಹಳಷ್ಟು ಮಧುರರು, ಸತೋಪ್ರಧಾನರು ಆಗುತ್ತೀರಾ. ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡಿದಾಗ, ತಂದೆಯ ನೆನಪಿನಲ್ಲಿ ಇದ್ದಾಗ ನಿಮ್ಮಿಂದ ಯಾರೂ ಮುನಿಸಿಕೊಳ್ಳುವುದಿಲ್ಲ. ಆದ್ದರಿಂದ ನೆನಪಿನ ಯಾತ್ರೆಯಲ್ಲಿ ಎಂದೂ ಕೂಡ ದುರ್ಬಲ ಆಗಬಾರದು. ಸ್ವಯಂ ಸ್ವಯಂ ಕೇಳಿಕೊಳ್ಳಬೇಕು, ನಾನು ಪರಮಾತ್ಮ ತಂದೆಯನ್ನು ಎಷ್ಟು ನೆನಪು ಮಾಡುತ್ತೇನೆ ಎಂದು. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ, ಪರಮಾತ್ಮ ತಂದೆ ಪ್ರತಿದಿನ ಎಚ್ಚರಿಕೆಯನ್ನು ಅವಶ್ಯವಾಗಿ ಕೊಡುತ್ತಾರೆ. ಯಾವ ಎಚ್ಚರಿಕೆಯನ್ನು ಕೊಡುತ್ತಾರೆ? ತಂದೆ ತಿಳಿಸುತ್ತಾರೆ, ನಿಮ್ಮ ರಕ್ಷಣೆ ಮೊದಲು. ಯಾವ ರಕ್ಷಣೆ? ನೆನಪಿನ ಯಾತ್ರೆಯಿಂದ ಮಕ್ಕಳಾದ ನೀವು ನಿಮ್ಮನ್ನು ಬಹಳಷ್ಟು ರಕ್ಷಣೆ ಮಾಡಿಕೊಳ್ಳಬಹುದು. ಮುಖ್ಯ ಮಾತೆ ತಂದೆ ತಿಳಿಸುತ್ತಿದ್ದಾರೆ, ನೆನಪಿನ ಯಾತ್ರೆಯಲ್ಲಿ ಇರಿ. ಮಕ್ಕಳಿಗೋಸ್ಕರ ನೆನಪಿನ ಯಾತ್ರೆಯೇ ಮುಖ್ಯ ಮಾತಾಗಿದೆ. ತಂದೆ ತಿಳಿಸಿದ್ದಾರೆ, ಮಕ್ಕಳಾದ ನೀವು ಎಷ್ಟು ನೆನಪಿನ ಯಾತ್ರೆಯಲ್ಲಿ ತತ್ಪರ ಆಗಿರುತ್ತೀರೋ ಅಷ್ಟು ನಿಮಗೆ ಖುಷಿ ಇರುತ್ತದೆ ಮತ್ತು ನಿಮ್ಮ ನಡತೆ ಕೂಡ ಸರಿ ಹೋಗುತ್ತದೆ. ಏಕೆಂದರೆ ನೀವೀಗ ಪಾವನ ಆಗಬೇಕು, ನಿಮ್ಮ ಗುಣಗಳನ್ನು ಸುಧಾರಣೆ ಮಾಡಿಕೊಳ್ಳಬೇಕು. ಈಗ ಸ್ವಯಂ ಚೆಕ್ ಮಾಡಿಕೊಳ್ಳಿ, ನನ್ನ ನಡತೆ ಎಷ್ಟು ಸುಧಾರಣೆ ಆಗಿದೆ? ನನ್ನ ನಡತೆಯ ಮೂಲಕ ಯಾರಿಗೂ ದುಃಖ ಅಂತೂ ಆಗುತ್ತಿಲ್ಲ ತಾನೆ? ನಾನು ದೇಹಾಭಿಮಾನಕ್ಕೆ ವಶ ಆಗಿ ಯಾವುದೇ ಕಾರ್ಯವನ್ನು ಮಾಡುತ್ತಿಲ್ಲ ತಾನೆ? ನನ್ನಲ್ಲಿ ದೇಹಾಭಿಮಾನ ಇಲ್ಲ ತಾನೆ ಎಂದು ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು. ಈಗ ಸ್ವಯಂ ಬಹಳ ಚೆನ್ನಾಗಿ ಚೆಕ್ ಮಾಡಿಕೊಳ್ಳಬೇಕು. ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ, ಪರಮಾತ್ಮ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಓದಿಸುತ್ತಾರೆ. ಈಗ ಮಕ್ಕಳೇ ಶಿಕ್ಷಣವನ್ನು ಓದುತ್ತಿದ್ದೀರಾ? ನೀವು ಪುನಃ ಅನ್ಯರಿಗೆ ಓದಿಸುತ್ತೀರಾ? ಬೇಹದ್ದಿನ ತಂದೆ ಕೇವಲ ಶಿಕ್ಷಣವನ್ನು ಓದಿಸುತ್ತಾರೆ. ಇನ್ನು ಜಗತ್ತಿನಲ್ಲಿರುವವರೆಲ್ಲ ದೇಹದಾರಿಗಳಾಗಿದ್ದಾರೆ. ದೇಹದಾರಿಗಳು ಅಂದರೆ ಇಡೀ ಜಗತ್ತಿನಲ್ಲಿರುವ ಎಲ್ಲಾ ಮನುಷ್ಯರು ಅದರಲ್ಲಿ ಬಂದು ಬಿಡುತ್ತಾರೆ. ಒಬ್ಬ ತಂದೆ ಮಾತ್ರ ವಿದೇಹಿ ಆಗಿದ್ದಾರೆ. ಆ ತಂದೆ ಮಕ್ಕಳಿಗೆ ಹೇಳುತ್ತಾರೆ, ಈಗ ನೀವು ಕೂಡ ವಿದೇಹಿ ಆಗಬೇಕು. ತಂದೆಯಾದ ನಾನು ಬಂದಿರುವುದೇ ನಿಮ್ಮನ್ನು ವಿದೇಹಿಯನ್ನಾಗಿ ಮಾಡುವುದಕ್ಕೋಸ್ಕರ. ನೀವೀಗ ಪವಿತ್ರರಾಗಿ ವಾಪಸ್ ಮನೆಗೆ ಹೋಗುತ್ತೀರಾ. ಯಾರು ಚೀಚಿ ಆಗಿರುತ್ತಾರೋ, ಕೊಳಕಾಗಿರುತ್ತಾರೋ, ಅಪವಿತ್ರರಾಗಿರುತ್ತಾರೋ ಅವರನ್ನು ತಂದೆ ಜೊತೆಗೆ ಕರೆದುಕೊಂಡು ಹೋಗುವುದಿಲ್ಲ. ಆದ್ದರಿಂದ ತಂದೆ ಮೊಟ್ಟ ಮೊದಲು ಇಲ್ಲಿ ಮಂತ್ರವನ್ನು ಕೊಡುತ್ತಾರೆ. ಮಾಯೆಯನ್ನು ವಶ ಮಾಡಿಕೊಳ್ಳುವ ಮಂತ್ರ ಈ ಮಂತ್ರ ಆಗಿದೆ. ಪವಿತ್ರರಾಗುವುದಕ್ಕೋಸ್ಕರ ಇದೊಂದೇ ಮಂತ್ರ ಇದೆ. ಮನ್ ಮನಾಭವ ಅನ್ನುವ ಮಂತ್ರ ನಿಮ್ಮನ್ನು ಪವಿತ್ರರನ್ನಾಗಿ ಮಾಡುತ್ತದೆ. ಈ ಮಂತ್ರದಲ್ಲಿ ಬಹಳಷ್ಟು ವಿಶೇಷತೆಗಳು ಸಮಾವೇಶ ಆಗಿದೆ. ಈ ಮನ್ ಮನಾಭವ ಅನ್ನುವ ಮಂತ್ರದ ಮೂಲಕ ನೀವೀಗ ಪವಿತ್ರರಾಗಬೇಕು.
ಮನುಷ್ಯರಿಂದ ದೇವತೆ ಆಗಬೇಕು. ಅವಶ್ಯವಾಗಿ ನಾವೇ ಮೊದಲು ದೇವತೆ ಆಗಿದ್ದೆವು. ಆದ್ದರಿಂದ ತಂದೆ ಹೇಳುತ್ತಾರೆ, ನಿಮ್ಮ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು ಎಂದು ನೀವು ಬಯಸುತ್ತೀರಾದರೆ ಬಹಳಷ್ಟು ಶಕ್ತಿಶಾಲಿ ಆದಂತಹ ಮಹಾವೀರರಾಗಿ ಈಗ ನೀವು ಸ್ವಯಂನ್ನು ರಕ್ಷಣೆ ಮಾಡಿಕೊಳ್ಳಬೇಕು ಅಂದರೆ ಶಕ್ತಿಶಾಲಿ ಮಹಾವೀರರಾಗಬೇಕು ಅಂದರೆ ತಂದೆಯನ್ನು ನೆನಪು ಮಾಡುವ ಪುರುಷಾರ್ಥ ಮಾಡಿ. ತಂದೆ ಮಕ್ಕಳಿಗೆ ಶಿಕ್ಷಣ ಕೊಡುತ್ತಾರೆ. ಪುನಃ ತಂದೆ ಹೇಳುತ್ತಾರೆ, ನಾಟಕದಲ್ಲಿ ಯಾರ ಪಾತ್ರದಲ್ಲಿ ಎಷ್ಟು ಪುರುಷಾರ್ಥ ಮಾಡುವುದು ಫಿಕ್ಸ್ ಆಗಿದೆಯೋ ಅವರು ಅಷ್ಟೇ ಪುರುಷಾರ್ಥ ಮಾಡುತ್ತಾರೆ. ತಂದೆ ಶಿಕ್ಷಣವನ್ನೂ ಕೊಡುತ್ತಾರೆ. ಪುನಃ ನಾಟಕ ಎಂದು ಹೇಳುತ್ತಾರೆ. ನಾಟಕದ ಅನುಸಾರ ಎಲ್ಲವೂ ಸರಿಯಾಗಿ ನಡೆಯುತ್ತಾ ಇದೆ. ಮುಂದಿಗೋಸ್ಕರ ತಂದೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ನೆನಪಿನ ಯಾತ್ರೆಯಲ್ಲಿ ನೀವೀಗ ದುರ್ಬಲರು ಆಗಬಾರದು. ಹೊರಗಡೆ ಇರುವಂತಹ ಬಂಧನದಲ್ಲಿರುವ ಮಾತೆಯರು, ಗೋಪಿಕೆಯರು ಎಷ್ಟು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೋ ಅಷ್ಟು ತಂದೆಯ ಸಮ್ಮುಖದಲ್ಲಿರುವ ಮಕ್ಕಳು ತಂದೆಯನ್ನು ನೆನಪು ಮಾಡುವುದಿಲ್ಲ. ಏಕೆಂದರೆ ಬಂಧನದಲ್ಲಿರುವವರು ಶಿವತಂದೆಯ ಜೊತೆ ಮಿಲನ ಮಾಡುವುದಕ್ಕೋಸ್ಕರ ಚಳಪಡಿಸುತ್ತಾರೆ. ಯಾರು ತಂದೆಯ ಜೊತೆ ಮಿಲನ ಮಾಡಿಬಿಟ್ಟಿದ್ದಾರೋ ಅವರು ತಂದೆಯ ಜೊತೆ ಮಿಲನ ಮಾಡಿ ಹೊಟ್ಟೆ ತುಂಬಿ ಹೋಗಿದೆ ಎಂದು ಅನುಭವ ಮಾಡುತ್ತಿದ್ದಾರೆ. ಯಾರು ತಂದೆಯನ್ನು ಬಹಳಷ್ಟು ನೆನಪು ಮಾಡುತ್ತಾರೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ. ನೋಡಲಾಗುತ್ತದೆ, ಬಹಳ ಒಳ್ಳೊಳ್ಳೆಯ ಮಕ್ಕಳು, ದೊಡ್ಡ ದೊಡ್ಡ ಸೆಂಟರ್ ಅನ್ನು ಸಂಭಾಲನೆ ಮಾಡುವಂತಹ ಮುಖ್ಯ ಮಕ್ಕಳು ಕೂಡ ನೆನಪಿನ ಯಾತ್ರೆಯಲ್ಲಿ ಬಹಳ ದುರ್ಬಲ ಇದ್ದಾರೆ. ನೆನಪಿನ ಯಾತ್ರೆಯ ಹರಿತ ಬಹಳ ಚೆನ್ನಾಗಿ ಇರಬೇಕು. ಜ್ಞಾನ ಅನ್ನುವ ಖಡ್ಗದಲ್ಲಿ ಯೋಗ ಅನ್ನುವ ಹರಿತ ಇಲ್ಲದೇ ಇರುವ ಕಾರಣ ನೀವು ಜ್ಞಾನದ ಬಾಣವನ್ನು ಹೊಡೆದ ನಂತರವೂ ಕೂಡ ಆ ಬಾಣ ನಾಟುವುದಿಲ್ಲ. ಜ್ಞಾನದ ಬಾಣ ಸರಿಯಾಗಿ ನಾಟದೇ ಇರುವ ಕಾರಣ ಅವರು ಸಂಪೂರ್ಣ ಸಾಯುವುದಿಲ್ಲ, ಅಂದರೆ ತಂದೆಗೆ ಸಮರ್ಪಿತ ಆಗುವುದಿಲ್ಲ. ಮಕ್ಕಳು ಪ್ರಯತ್ನ ಪಡುತ್ತಾರೆ ಜ್ಞಾನದ ಬಾಣವನ್ನು ಹೊಡೆದು ಅವರನ್ನು ತಂದೆಯ ಮಕ್ಕಳನ್ನಾಗಿ ಮಾಡಬೇಕು ಅಥವಾ ಅವರನ್ನು ಮರುಜೀವಿಯನ್ನಾಗಿ ಮಾಡಬೇಕು ಎಂದು. ಆದರೆ ಅವರು ಸಾಯುವುದೇ ಇಲ್ಲ. ಅವರು ಸಾಯುತ್ತಿಲ್ಲ ಅಂದರೆ ಅವಶ್ಯವಾಗಿ ಜ್ಞಾನದ ಖಡ್ಗದಲ್ಲಿ ಎಲ್ಲೋ ಸ್ವಲ್ಪ ಹರಿತದ ಕೊರತೆ ಇದೆ. ಬಾಬಾರವರಿಗೆ ಗೊತ್ತಿದೆ, ನಾಟಕದ ಅನುಸಾರ ಎಲ್ಲವೂ ಸರಿಯಾಗಿ ನಡೆಯುತ್ತಿದೆ. ಆದರೂ ಕೂಡ ಮುಂದೆ ಆದರೂ ಮಕ್ಕಳು ಪುರುಷಾರ್ಥವನ್ನು ಮಾಡಲಿ ಎಂದು ತಂದೆ ತಿಳಿಸುತ್ತಿರುತ್ತಾರೆ. ಪ್ರತಿಯೊಬ್ಬರು ನಿಮ್ಮ ಮನಸ್ಸನ್ನು ನೀವು ಕೇಳಿಕೊಳ್ಳಿ. ನಾನು ಎಷ್ಟು ಸಮಯ ಶಿವತಂದೆಯನ್ನು ನೆನಪು ಮಾಡುತ್ತೇನೆ? ನೆನಪಿನ ಶಕ್ತಿ ಬಂದಾಗ ಹೇಳಲಾಗುತ್ತದೆ ಜ್ಞಾನದ ಖಡ್ಗದಲ್ಲಿ ಹರಿತ ಇದೆ ಎಂದು. ಈಗ ಜ್ಞಾನದ ಖಡ್ಗದಲ್ಲಿ ಹರಿತ ಬೇಕು, ಅದಕ್ಕೋಸ್ಕರ ನೆನಪಿನ ಶಕ್ತಿ ಬೇಕು. ಜ್ಞಾನ ಬಹಳ ಸಹಜ ಆಗಿದೆ. ಸಹಜವಾಗಿ ನೀವು ಜ್ಞಾನವನ್ನು ಅನ್ಯರಿಗೆ ತಿಳಿಸಬಹುದು. ಎಷ್ಟೆಷ್ಟು ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ನೀವು ಬಹಳಷ್ಟು ಮಧುರರಾಗುತ್ತಾ ಹೋಗುತ್ತೀರಾ. ನೀವೇ ಮೊದಲು ಬಹಳಷ್ಟು ಸತೋಪ್ರಧಾನ ಆಗಿದ್ದೀರಿ, ಬಹಳ ಮಧುರ ಆತ್ಮರು ಆಗಿದ್ದೀರಿ. ಈಗ ಪುನಃ ನೀವು ಸತೋಪ್ರಧಾನ ಆಗಬೇಕು. ನಿಮ್ಮ ಸ್ವಭಾವ ಈಗ ಬಹಳಷ್ಟು ಮಧುರ ಆಗಬೇಕು. ನಿಮ್ಮಿಂದ ಯಾರೂ ಕೂಡ ಎಂದೂ ಮುನಿಸಿಕೊಳ್ಳಬಾರದು. ಯಾರೂ ನಿಮ್ಮಿಂದ ಮುನಿಸಿಕೊಳ್ಳುವಂತಹ ವಾತಾವರಣವನ್ನು ನೀವು ರಚಿಸಬಾರದು. ಇದು ಈಶ್ವರೀಯ ಕಾಲೇಜ್ ಆಗಿದೆ. ಅಂದ ಮೇಲೆ ಈಗ ಚೆನ್ನಾಗಿ ಪ್ರಯತ್ನ ಪಡಬೇಕು. ಈಶ್ವರೀಯ ಕಾಲೇಜನ್ನು ಸ್ಥಾಪನೆ ಮಾಡುವಂತಹ ಸೇವೆ ಬಹಳ ಶ್ರೇಷ್ಠ ಸೇವೆಯಾಗಿದೆ. ವಿಶ್ವವಿದ್ಯಾಲಯ ಅಂತೂ ಭಾರತದಲ್ಲಿ ಬಹಳಷ್ಟು ಇದೆ ಎಂದು ಗಾಯನ ಇದೆ. ವಾಸ್ತವದಲ್ಲಿ ಅದೆಲ್ಲವೂ ವಿಶ್ವವಿದ್ಯಾಲಯ ಅಲ್ಲ. ವಿಶ್ವವಿದ್ಯಾಲಯ ಒಂದೇ ಇರುತ್ತದೆ. ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಪರಮಾತ್ಮ ತಂದೆ ಬಂದು ಎಲ್ಲರಿಗೂ ಮುಕ್ತಿ ಮತ್ತು ಜೀವನ್ ಮುಕ್ತಿಯನ್ನು ನೀಡುತ್ತಿದ್ದಾರೆ. ತಂದೆಗೆ ಗೊತ್ತಿದೆ ಇಡೀ ಜಗತ್ತಿನಲ್ಲಿ ಯಾರೆಲ್ಲಾ ಮನುಷ್ಯರಿದ್ದಾರೋ ಎಲ್ಲರೂ ಕೂಡ ಈಗ ಸಮಾಪ್ತಿ ಆಗಲೇಬೇಕು. ನೀವು ತಂದೆಯನ್ನು ಕೂಗಿ ಕರೆದಿದ್ದೀರಾ?
ಈ ಚೀಚಿ ಕೊಳಕು ಜಗತ್ತನ್ನು ಸಮಾಪ್ತಿ ಮಾಡಿ ಹೊಸ ಜಗತ್ತನ್ನು ಸ್ಥಾಪನೆ ಮಾಡಿ ಎಂದು. ಮಕ್ಕಳಿಗೆ ಗೊತ್ತಿದೆ, ಅವಶ್ಯವಾಗಿ ತಂದೆ ಬಂದಿದ್ದಾರೆ. ಈಗ ಮಾಯೆಯ ಪ್ರಭಾವ ಜಗತ್ತಿನಲ್ಲಿ ಬಹಳಷ್ಟು ಇದೆ. ಬಹಳಷ್ಟು ಪ್ರಭಾವ ಮಾಯೆಯದ್ದಿರುವ ಕಾರಣ ಈಗ ಆ ಮಾಯೆಯ ವೈಭವದ ಅಂತ್ಯದ ಆಟವನ್ನೂ ಕೂಡ ತೋರಿಸುತ್ತಾರೆ. ಮಾಯೆಯ ವೈಭವದಿಂದ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟುತ್ತಿದ್ದಾರೆ. ಇದೆಲ್ಲವೂ ಕೂಡ ಮಾಯೆಯ ವೈಭವ ಆಗಿದೆ. ಸತ್ಯುಗದಲ್ಲಿ ಇಷ್ಟೊಂದು ಮಹಡಿಯ ಮನೆಗಳು ಇರುವುದೇ ಇಲ್ಲ. ಇಲ್ಲಿ ಇಷ್ಟೊಂದು ಮಹಡಿಯ ಮನೆಯನ್ನು ಕಟ್ಟುತ್ತಾರೆ, ಏಕೆಂದರೆ ಇಲ್ಲಿ ಜನರಿಗೆ ಇರಲು ಭೂಮಿ ಕಡಿಮೆ ಇದೆ. ಯಾವಾಗ ವಿನಾಶ ಆಗುತ್ತದೆಯೋ ಆಗ ದೊಡ್ಡ ದೊಡ್ಡ ಮನೆಗಳೂ ಕೂಡ ಕೆಳಗೆ ಬೀಳುತ್ತದೆ. ಮೊದಲು ಇಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಅನ್ನು ಯಾರೂ ಕಟ್ಟುತ್ತಿರಲಿಲ್ಲ. ಒಂದು ಬಾಂಬನ್ನು ಹಾಕಿದರೆ ಸಾಕು, ಮನೆಗಳು ಹೇಗೆ ಬೀಳುತ್ತದೆ ಅಂದರೆ ಎಲೆಗಳು ಬಿದ್ದಂತೆ ಮನೆಗಳು ಬೀಳುತ್ತದೆ. ಅದರ ಅರ್ಥ ಈ ರೀತಿ ಅಲ್ಲ, ಯಾರು ಮನೆಯ ಒಳಗಡೆ ಇದ್ದಾರೋ ಅವರು ಮಾತ್ರ ಆ ಸಮಯದಲ್ಲಿ ಸಾಯುತ್ತಾರೆ, ಉಳಿದವರೆಲ್ಲ ಸುರಕ್ಷಿತರಾಗುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ. ಇಲ್ಲ, ಯಾರು ಎಲ್ಲಿದ್ದಾರೋ ಅಲ್ಲೇ ಅವರ ಅಂತ್ಯ ಅವಶ್ಯವಾಗಿ ಆಗುತ್ತದೆ. ಬಲೇ ಕೆಲವರು ಸಮುದ್ರದಲ್ಲಿ ಯಾತ್ರೆ ಮಾಡುತ್ತಿರಬಹುದು, ಕೆಲವರು ಭೂಮಿಯ ಮೇಲೆ ಇರಬಹುದು, ಕೆಲವರು ಆಕಾಶದ ಮೇಲೆ ಇರಬಹುದು, ಕೆಲವರು ಪರ್ವತಗಳ ಮೇಲೆ ಇರಬಹುದು, ಕೆಲವರು ಹಾರುತ್ತಿರಬಹುದು. ಆದರೆ ವಿನಾಶದಲ್ಲಿ ಎಲ್ಲರ ಅಂತ್ಯವೂ ಕೂಡ ಆಗುತ್ತದೆ. ಈ ಜಗತ್ತು ಹಳೆಯ ಜಗತ್ತಾಗಿದೆ. ಈ ಜಗತ್ತಿನಲ್ಲಿ ಏನೆಲ್ಲ 84 ಲಕ್ಷ ಯೋನಿಗಳಿದೆಯೋ ಅದೆಲ್ಲವೂ ಸಮಾಪ್ತಿ ಆಗಲೇಬೇಕು. ಹೊಸ ಜಗತ್ತಿನಲ್ಲಿ ಇದ್ಯಾವುದೂ ಇರುವುದಿಲ್ಲ. ಇಷ್ಟೆಲ್ಲಾ ಮನುಷ್ಯರು ಹೊಸ ಜಗತ್ತಿನಲ್ಲಿ ಇರುವುದಿಲ್ಲ, ಸೊಳ್ಳೆಗಳು ಇರುವುದಿಲ್ಲ, ಜೀವ ಜಂತುಗಳು ಸತ್ಯುಗದಲ್ಲಿ ಇರುವುದಿಲ್ಲ. ಇಲ್ಲಿ ಬಹಳಷ್ಟು ಪ್ರಕಾರದ ಜೀವ ಜಂತು ಪ್ರಾಣಿ ಪಕ್ಷಿ ಮನುಷ್ಯರು ಇದ್ದಾರೆ. ಈಗ ಮಕ್ಕಳಾದ ನೀವು ದೇವತೆ ಆಗುತ್ತೀರ. ಸತ್ಯುಗದಲ್ಲಿ ಪ್ರತಿಯೊಂದು ವಸ್ತುವು ಸತೋಪ್ರಧಾನ ಆಗಿರುತ್ತದೆ. ಇಲ್ಲೂ ಕೂಡ ನೀವು ದೊಡ್ಡ ವ್ಯಕ್ತಿಗಳ ಮನೆಗೆ ಹೋಗುತ್ತೀರ. ಆ ಮನೆಗಳಲ್ಲಿ ಬಹಳಷ್ಟು ಸ್ವಚ್ಛತೆ ಇರುತ್ತದೆ. ದೊಡ್ಡ ದೊಡ್ಡ ಮನೆಗಳನ್ನು ಬಹಳ ಸ್ವಚ್ಛವಾಗಿ ಇಟ್ಟುಕೊಂಡಿರುತ್ತಾರೆ. ನೀವಂತೂ ಈಗ ಎಲ್ಲರಿಗಿಂತ ದೊಡ್ಡ ದೇವತೆ ಆಗುತ್ತಿದ್ದೀರ. ನಿಮಗೆ ದೊಡ್ಡ ವ್ಯಕ್ತಿ ಎಂದು ಕರೆಯುವುದಿಲ್ಲ, ನೀವು ದೊಡ್ಡ ವ್ಯಕ್ತಿಗಳಿಗಿಂತ ಶ್ರೇಷ್ಠ, ಬಹಳ ಶ್ರೇಷ್ಠ ದೇವತೆ ಆಗುತ್ತಿದ್ದೀರ. ಇದೇನು ಹೊಸ ಮಾತಲ್ಲ. 5000 ವರ್ಷದ ಮೊದಲೂ ಕೂಡ ನೀವೇ ದೇವತೆ ಆಗಿದ್ದೀರಿ. ಈಗಲೂ ಕೂಡ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ದೇವತೆ ಆಗುತ್ತಿದ್ದೀರ. ಈಗ ಈ ಜಗತ್ತಿನಲ್ಲಿ ಎಷ್ಟೊಂದು ಕೊಳಕಿದೆ. ಸತ್ಯುಗದಲ್ಲಿ ಈ ರೀತಿ ಕೊಳಕು ಇರುವುದೇ ಇಲ್ಲ. ಮಕ್ಕಳಿಗೆ ಈಗ ಬಹಳಷ್ಟು ಖುಷಿಯಾಗುತ್ತದೆ, ನಾವೀಗ ಬಹಳ ಶ್ರೇಷ್ಠ ದೇವತೆ ಆಗುತ್ತಿದ್ದೇವೆ. ನಮಗೆ ಓದಿಸುವಂತವರು ಒಬ್ಬ ತಂದೆಯಾಗಿದ್ದಾರೆ, ಅವರು ನಮ್ಮನ್ನು ಶ್ರೇಷ್ಠ ದೇವತೆಯನ್ನಾಗಿ ಮಾಡುತ್ತಿದ್ದಾರೆ. ಶಿಕ್ಷಣದ ಆಧಾರವಾಗಿ ನಂಬರ್ ವಾರ್ ಪದವಿ ಪ್ರಾಪ್ತಿಯಾಗುತ್ತದೆ. ಕೆಲವರು ಕಡಿಮೆ ಓದುತ್ತಾರೆ, ಕೆಲವರು ಜಾಸ್ತಿ ಓದುತ್ತಾರೆ. ಈಗ ಮಕ್ಕಳಾದ ನೀವು ಪುರುಷಾರ್ಥ ಮಾಡುತ್ತಿದ್ದೀರಾ, ದೊಡ್ಡ ದೊಡ್ಡ ಸೇವಾ ಕೇಂದ್ರವನ್ನು ತೆರೆಯುತ್ತಿದ್ದೀರಾ. ಆದ್ದರಿಂದ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೂ ಕೂಡ ಜ್ಞಾನ ಗೊತ್ತಾಗುತ್ತಿದೆ. ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಜ್ಞಾನ ಗೊತ್ತಾಗಬೇಕು ಎಂದು ನೀವೀಗ ದೊಡ್ಡ ದೊಡ್ಡ ಸೇವಾ ಕೇಂದ್ರಗಳನ್ನು ತೆರೆಯುತ್ತಿದ್ದೀರಾ. ಭಾರತದ ಪ್ರಾಚೀನ ರಾಜ್ಯೋಗದ ಬಗ್ಗೆ ಗಾಯನ ಇದೆ. ವಿಶೇಷವಾಗಿ ವಿದೇಶದವರಿಗೆ ರಾಜ್ಯೋಗವನ್ನು ಕಲಿಯುವಂತಹ ಆಸಕ್ತಿ ಉತ್ಸಾಹ ಬಹಳಷ್ಟು ಇದೆ. ಭಾರತವಾಸಿಗಳಂತೂ ತಮೋಪ್ರಧಾನ ಬುದ್ಧಿಯವರಾಗಿ ಬಿಟ್ಟಿದ್ದಾರೆ. ವಿದೇಶದವರು ಇನ್ನೂ ತಮೋಪ್ರಧಾನ ಆಗಿಲ್ಲ, ಅವರ ಬುದ್ಧಿ ತಮೋ ಬುದ್ಧಿಯಾಗಿದೆ. ಆದ್ದರಿಂದ ಭಾರತದ ಪ್ರಾಚೀನ ರಾಜ್ಯೋಗವನ್ನು ಕಲಿಯಬೇಕು ಅನ್ನುವ ಆಸಕ್ತಿ ಅವರಿಗೆ ಇದೆ. ಭಾರತದ ಪ್ರಾಚೀನ ರಾಜ್ಯೋಗ ಬಹಳಷ್ಟು ಪ್ರಸಿದ್ಧ ಆಗಿದೆ. ಈ ರಾಜ್ಯೋಗದ ಮೂಲಕ ಭಾರತ ಸ್ವರ್ಗ ಆಗಿತ್ತು. ಈಗ ಬಹಳ ಕಡಿಮೆ ಜನ ನಿಮ್ಮ ಬಳಿ ಬರುತ್ತಾರೆ. ಕಡಿಮೆ ಜನ ಸಂಪೂರ್ಣ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ. ಸ್ವರ್ಗ ಏನು ಇದ್ದು ಹೋಗಿದೆಯೋ ಆ ಸ್ವರ್ಗ ಈಗ ಪುನಃ ನಿರ್ಮಾಣ ಆಗುತ್ತಾ ಇದೆ. ಸ್ವರ್ಗ ಅಥವಾ ಪ್ಯಾರಡೈಸ್ ಇಡೀ ಜಗತ್ತಿನ ಅದ್ಭುತ ಆಗಿದೆ.
ಸ್ವರ್ಗಕ್ಕೆ ಎಷ್ಟೊಂದು ಹೆಸರನ್ನು ಹೇಳುತ್ತಾರೆ. ಸ್ವರ್ಗದ ಹೆಸರು ಬಹಳ ಪ್ರಸಿದ್ಧ ಇದೆ. ಸ್ವರ್ಗ ಮತ್ತು ನರಕ, ಶಿವಾಲಯ ಮತ್ತು ವೇಶ್ಯಾಲಯ. ಮಕ್ಕಳು, ಈಗ ನಂಬರ್ ವಾರಾಗಿ ಈ ಮಾತನ್ನು ನೆನಪಿಟ್ಟುಕೊಂಡಿದ್ದೀರಾ, ನಾವೀಗ ಶಿವಾಲಯಕ್ಕೆ ಹೋಗಬೇಕು ಎಂದು. ನಾವೀಗ ಶಿವಾಲಯಕ್ಕೆ ಹೋಗಬೇಕು ಅನ್ನುವ ಮಾತು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನಿಮ್ಮ ಬುದ್ಧಿಯಲ್ಲಿ ಇದೆ. ಶಿವಾಲಯಕ್ಕೆ ಹೋಗುವುದಕ್ಕೋಸ್ಕರ ಶಿವತಂದೆಯನ್ನು ನೆನಪು ಮಾಡಬೇಕು. ಪರಮಾತ್ಮ ತಂದೆ ಮಾರ್ಗದರ್ಶಕ ಆಗಿ ಬಂದಿದ್ದಾರೆ. ನಮ್ಮೆಲ್ಲರನ್ನು ವಾಪಸ್ ಕರೆದುಕೊಂಡು ಹೋಗುವಂತವರು ಪರಮಾತ್ಮ ತಂದೆ ಆಗಿದ್ದಾರೆ. ಭಕ್ತಿಗೆ ರಾತ್ರಿ ಎಂದು ಕರೆಯಲಾಗುತ್ತದೆ, ಜ್ಞಾನಕ್ಕೆ ಹಗಲು ಎಂದು ಕರೆಯಲಾಗುತ್ತದೆ. ಇದು ಬೇಹದ್ದಿನ ಮಾತಾಗಿದೆ. ಹೊಸ ವಸ್ತು ಮತ್ತು ಹಳೆಯ ವಸ್ತುವಿನಲ್ಲಿ ಬಹಳಷ್ಟು ಅಂತರ ಇದೆ. ಈಗ ಮಕ್ಕಳ ಮನಸ್ಸಿನಲ್ಲಿ ವಿಚಾರ ಇದೆ, ನಾವೀಗ ಇಂತಹ ಶ್ರೇಷ್ಠಾತಿ ಶ್ರೇಷ್ಠ ಶಿಕ್ಷಣವನ್ನು ಅನೇಕರಿಗೆ ಓದಿಸುವುದಕ್ಕೋಸ್ಕರ ಶ್ರೇಷ್ಠಾತಿ ಶ್ರೇಷ್ಠ ಮನೆಯನ್ನು ನಿರ್ಮಾಣ ಮಾಡಬೇಕು. ಬಹಳ ದೊಡ್ಡ ಬಾಬಾರವರ ಸೇವಾ ಕೇಂದ್ರವನ್ನು ನಾವೀಗ ನಿರ್ಮಾಣ ಮಾಡಬೇಕು. ದೊಡ್ಡ ಸೆಂಟರ್ ಇದ್ದಾಗ, ಬಹಳ ಒಳ್ಳೆಯ ಮನೆ ಇದ್ದಾಗ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಈ ಶ್ರೇಷ್ಠ ಜ್ಞಾನವನ್ನು ಪಡೆದುಕೊಳ್ಳಲು ಬರುತ್ತಾರೆ. ಒಬ್ಬೊಬ್ಬರಿಗೂ ನೀವೀಗ ಕುಳಿತು ಜ್ಞಾನದ ಬಗ್ಗೆ ತಿಳಿಸಬೇಕು. ವಾಸ್ತವದಲ್ಲಿ ಶಿಕ್ಷಣವನ್ನು ಓದಲು, ವಿದ್ಯೆಯನ್ನು ಕಲಿಯಲು ಏಕಾಂತದ ಸ್ಥಾನ ಬೇಕು. ಬ್ರಹ್ಮ ಜ್ಞಾನಿಗಳ ಆಶ್ರಮ ಕೂಡ ನಗರದಿಂದ ದೂರ ಇರುತ್ತದೆ ಮತ್ತು ಅವರು ಕೇವಲ ಒಂದೇ ಅಂತಸ್ತಿನ ಮನೆಯನ್ನು ಕಟ್ಟಿಕೊಂಡು ಆ ಮನೆಯಲ್ಲಿ ಕೆಳಗಡೆಯೇ ನಿವಾಸ ಮಾಡುತ್ತಾರೆ. ಇಷ್ಟೊಂದು ಅಂತಸ್ತಿನ ಮನೆಯನ್ನು ಕಟ್ಟಿ, ಬಹಳಷ್ಟು ಅಂತಸ್ತುಗಳ ಮನೆಯನ್ನು ಕಟ್ಟಿ ಅವರು ಮೇಲೆ ನಿವಾಸ ಮಾಡುವುದಿಲ್ಲ. ಈಗಂತೂ ಅವರೂ ಕೂಡ ತಮೋಪ್ರಧಾನ ಆಗಿರುವ ಕಾರಣ ಕಾಡನ್ನು ಬಿಟ್ಟು ನಗರಕ್ಕೆ ಬಂದು ಬಿಟ್ಟಿದ್ದಾರೆ. ಸನ್ಯಾಸಿಗಳಲ್ಲಿ ಇದ್ದಂತಹ ಆ ಶಕ್ತಿ ಕೂಡ ಈಗ ಸಮಾಪ್ತಿಯಾಗಿದೆ. ಈ ಸಮಯದಲ್ಲಿ ಎಲ್ಲರ ಬ್ಯಾಟರಿ ಖಾಲಿಯಾಗಿದೆ. ಈಗ ಬ್ಯಾಟರಿಯನ್ನು ಪುನಃ ತುಂಬಿಕೊಳ್ಳಬೇಕು. ಒಬ್ಬ ತಂದೆಯನ್ನು ನೆನಪು ಮಾಡದೆ ನಮ್ಮ ಬ್ಯಾಟರಿ ಚಾರ್ಜ್ ಆಗಲು ಸಾಧ್ಯ ಇಲ್ಲ. ಈಗ ಮಕ್ಕಳಾದ ನೀವು ತಂದೆಯ ನೆನಪಿನ ಮೂಲಕ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳುತ್ತಿದ್ದೀರಾ. ನಿಮಗೆ ಶಕ್ತಿ ಬರುತ್ತಾ ಇದೆ. ಅದಕ್ಕೋಸ್ಕರ ಮುಖ್ಯ ಅಂದರೆ ತಂದೆಯ ನೆನಪಾಗಿದೆ. ತಂದೆಯನ್ನು ನೆನಪು ಮಾಡುವಾಗ ಮಾಯೆಯ ವಿಘ್ನಗಳು ಬರುತ್ತದೆ. ಕೆಲವರು ಸರ್ಜನ್ನ ಮುಂದೆ ಸತ್ಯವನ್ನು ಹೇಳುತ್ತಾರೆ, ಕೆಲವರು ಸರ್ಜನ್ನ ಮುಂದೆ ಸತ್ಯವನ್ನು ಹೇಳುವುದಿಲ್ಲ, ಸುಳ್ಳನ್ನು ಹೇಳುತ್ತಾರೆ, ಸತ್ಯವನ್ನು ಮುಚ್ಚಿಟ್ಟು ಬಿಡುತ್ತಾರೆ. ಆಂತರ್ಯದಲ್ಲಿ ಏನೆಲ್ಲ ದುರ್ಬಲತೆ ಇದೆಯೋ ಅದನ್ನು ತಂದೆಯ ಮುಂದೆ ಸತ್ಯವಾಗಿ ಹೇಳಬೇಕು. ಈ ಜನ್ಮದಲ್ಲಿ ನಾವು ಏನೆಲ್ಲ ಪಾಪಕರ್ಮವನ್ನು ಮಾಡಿದ್ದೇವೋ ಅದನ್ನು ಅವಿನಾಶಿ ಸರ್ಜನ್ನ ಮುಂದೆ ವರ್ಣನೆ ಮಾಡಬೇಕು. ತಂದೆಯ ಮುಂದೆ ಸತ್ಯವಾಗಿ ಹೇಳದೇ ಇದ್ದರೆ ನಾವು ಮಾಡಿರುವ ಪಾಪಕರ್ಮ ನಮ್ಮ ಮನಸ್ಸನ್ನು ತಿನ್ನುತ್ತಿರುತ್ತದೆ. ತಂದೆಯ ಮುಂದೆ ಎಲ್ಲವನ್ನು ಸತ್ಯವಾಗಿ ಹೇಳಿದ ನಂತರ ನಮ್ಮ ಪಾಪ ನಮ್ಮ ಮನಸ್ಸನ್ನು ತಿನ್ನುವುದಿಲ್ಲ. ಪಾಪಕರ್ಮವನ್ನು ಆಂತರ್ಯದಲ್ಲೇ ಯಾರಿಗೂ ಗೊತ್ತಾಗದಂತೆ ಮುಚ್ಚಿಟ್ಟುಕೊಳ್ಳುವುದು ಬಹಳಷ್ಟು ಹಾನಿಕಾರಕ ಆಗಿದೆ. ಆಂತರ್ಯದಲ್ಲಿರುವ ಪಾಪದ ಬಗ್ಗೆ ತಂದೆಗೆ ಹೇಳಬೇಕು. ಯಾವುದಾದರೂ ಮಾತನ್ನು ಯಾರಿಗೂ ಹೇಳದೆ ಆಂತರ್ಯದಲ್ಲಿ ಇಟ್ಟುಕೊಂಡರೆ ನಮಗೆ ನಷ್ಟ ಆಗುತ್ತದೆ. ಯಾರು ಸತ್ಯ ಸತ್ಯ ಮಕ್ಕಳಾಗುತ್ತಾರೋ ಅವರು ತಂದೆಗೆ ಎಲ್ಲಾ ಮಾತನ್ನು ತಿಳಿಸುತ್ತಾರೆ. ನಾನು ಈ ಜನ್ಮದಲ್ಲಿ ಇಂತಿಂತಹ ಪಾಪಕರ್ಮವನ್ನು ಮಾಡಿದ್ದೇನೆ ಎಂದು ತಂದೆಗೆ ಹೇಳುತ್ತಾರೆ. ದಿನ ಪ್ರತಿದಿನ ಕಳೆದಂತೆ ಪರಮಾತ್ಮ ತಂದೆ, ಇದು ನಿಮ್ಮ ಅಂತಿಮ ಜನ್ಮ ಆಗಿದೆ. ಈ ಒಂದು ಜನ್ಮದಲ್ಲಿ ತಂದೆಯನ್ನು ನೆನಪು ಮಾಡಿ ಪವಿತ್ರರಾಗಬೇಕು ಅನ್ನುವ ಮಾತನ್ನು ಬಹಳ ಫೋರ್ಸ್ ಆಗಿ ತಿಳಿಸುತ್ತಾರೆ. ತಮೋ ಪ್ರಧಾನರಾದಾಗ ನಮ್ಮ ಮೂಲಕ ಅವಶ್ಯವಾಗಿ ಪಾಪ ಆಗುತ್ತದೆ. ತಂದೆ ಹೇಳುತ್ತಾರೆ, ಬಹಳ ಜನ್ಮಗಳ ಅಂತಿಮ ಜನ್ಮ ಇದಾಗಿದೆ. ಅನೇಕ ಜನ್ಮಗಳ ಅಂತಿಮ ಜನ್ಮ ಇದಾಗಿರುವ ಕಾರಣ ಯಾರೆಲ್ಲ ಈಗ ನಂಬರ್ ಒನ್ ಪತಿತರಾಗಿದ್ದೀರೋ ಅವರೇ ಈಗ ಪುನಃ ಪಾವನ ಆಗಬೇಕು. ಈ ಅಂತಿಮ ಜನ್ಮದಲ್ಲಿ ಬ್ರಹ್ಮ ತಂದೆ ಎಲ್ಲರಿಗಿಂತ ಹೆಚ್ಚು ನಂಬರ್ ಒನ್ ಪತಿತ ಆಗಿದ್ದಾರೆ. ನಾನು ಇವರ ಶರೀರದಲ್ಲೇ ಪ್ರವೇಶ ಮಾಡುತ್ತೇನೆ, ಏಕೆಂದರೆ ಈಗ ಈ ಬ್ರಹ್ಮ ತಂದೆ ಪುನಃ ನಂಬರ್ ಒನ್ಗೆ ಹೋಗಬೇಕು. ಇಲ್ಲಿ ಬಹಳಷ್ಟು ಪರಿಶ್ರಮವನ್ನು ಪಡಬೇಕು.
ಈ ಜನ್ಮದಲ್ಲೂ ಕೂಡ ಬಹಳಷ್ಟು ಪಾಪಕರ್ಮವನ್ನು ಮಾಡಿದ್ದೀರಾ. ಕೆಲವರಿಗೆ ನಾವು ಎಂತೆಂತಹ ಪಾಪಕರ್ಮವನ್ನು ಮಾಡಿದ್ದೇವೆ ಅನ್ನುವುದೂ ಕೂಡ ಗೊತ್ತೇ ಇರುವುದಿಲ್ಲ. ಅವರು ತಂದೆಯ ಮುಂದೆ ಸತ್ಯವನ್ನು ಹೇಳುವುದೇ ಇಲ್ಲ. ಕೆಲವು ಮಕ್ಕಳು ತಂದೆಗೆ ಸತ್ಯವನ್ನು ಹೇಳುತ್ತಾರೆ. ತಂದೆ ತಿಳಿಸಿದ್ದಾರೆ, ಮಕ್ಕಳೇ ಈಗ ನಿಮ್ಮ ಕರ್ಮೇಂದ್ರಿಯವನ್ನು ಶಾಂತ ಮಾಡಿಕೊಳ್ಳಬೇಕು. ಯಾವಾಗ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ ಕರ್ಮಾತೀತ ಸ್ಥಿತಿಯನ್ನು ತಲುಪುತ್ತೀರೋ ಆಗ ನಿಮ್ಮ ಎಲ್ಲಾ ಕರ್ಮೇಂದ್ರಿಯಗಳೂ ಶಾಂತ ಆಗುತ್ತದೆ. ಹೇಗೆ ಮನುಷ್ಯರು ವೃದ್ಧರಾಗುತ್ತಾರೆ, ವೃದ್ಧರಾದ ತಕ್ಷಣ ಅವರ ಕರ್ಮೇಂದ್ರಿಯ ಸ್ವಾಭಾವಿಕವಾಗಿ ಶಾಂತ ಆಗುತ್ತದೆ. ಬಾಲ್ಯದಲ್ಲೂ ಕೂಡ ಎಲ್ಲಾ ಕರ್ಮೇಂದ್ರಿಯಗಳು ಸ್ವಾಭಾವಿಕವಾಗಿ ಶಾಂತವಾಗಿರುತ್ತದೆ. ಈಗ ನೀವು ವೃದ್ಧರಾದ ನಂತರ ನಿಮ್ಮ ಕರ್ಮೇಂದ್ರಿಯವನ್ನು ಶಾಂತ ಮಾಡಿಕೊಳ್ಳುವುದಲ್ಲ, ನೀವು ಸಣ್ಣವರಿರುವಾಗಲೇ ನಿಮ್ಮ ಎಲ್ಲಾ ಕರ್ಮೇಂದ್ರಿಯವನ್ನು ಶಾಂತ ಮಾಡಿಕೊಳ್ಳಬೇಕು. ಯೋಗದ ಶಕ್ತಿಯಿಂದ ನೀವೀಗ ಕರ್ಮೇಂದ್ರಿಯವನ್ನು ಶಾಂತ ಮಾಡಿಕೊಳ್ಳಬೇಕು. ಯೋಗದ ಶಕ್ತಿ ನಿಮ್ಮಲ್ಲಿ ಬಹಳಷ್ಟು ಇರಬೇಕು. ಈ ಎಲ್ಲಾ ಮಾತನ್ನು ಬುದ್ಧಿಯಲ್ಲಿ ಸೇರಿಸಿಕೊಳ್ಳುತ್ತಾ ಹೋಗಿ. ನಿಮ್ಮ ಒಳಗಡೆ ಈಗ ಒಂದೂ ಕೂಡ ಕೊಳಕು ಕಾಯಿಲೆ ಇರಬಾರದು, ಯಾವುದೇ ಅಪವಿತ್ರ ವಿಚಾರ ಇರಬಾರದು, ಯಾವುದೇ ಪ್ರಕಾರದ ಚೀಚಿ ಕೊಳಕು ನಿಮ್ಮ ಮನಸ್ಸಿನಲ್ಲಿ ಇರಬಾರದು. ಸತ್ಯುಗದಲ್ಲಂತೂ ಯಾವುದೇ ಪ್ರಕಾರದ ಕೊಳಕು ಕಾಯಿಲೆ, ಕೊಳಕು ಅನ್ನುವುದೇ ಇರುವುದಿಲ್ಲ. ಸತ್ಯುಗದಲ್ಲಿ ಮನುಷ್ಯರು ಬಹಳಷ್ಟು ಶುದ್ಧತೆಯಿಂದ ಇರುತ್ತಾರೆ. ಆ ರಾಜ್ಯವೇ ರಾಮರಾಜ್ಯ ಆಗಿದೆ. ಇದು ರಾವಣನ ರಾಜ್ಯ. ಇಲ್ಲಿ ಅನೇಕ ಪ್ರಕಾರದ ಕೊಳಕು ಕಾಯಿಲೆ ಕೂಡ ಇದೆ. ಸತ್ಯುಗದಲ್ಲಿ ಇದ್ಯಾವುದೂ ಇರುವುದಿಲ್ಲ. ಸತ್ಯುಗದಲ್ಲಿ ಎಲ್ಲವೂ ಬಹಳ ಚೆನ್ನಾಗಿರುತ್ತದೆ. ಆ ಮಾತನ್ನೇ ಕೇಳಬೇಡಿ. ಅದರ ಹೆಸರೇ ಆಗಿದೆ ಬಹಳ ಸುಂದರವಾದ ಸ್ವರ್ಗ, ಹೊಸ ಜಗತ್ತು. ಅಲ್ಲಿ ಬಹಳಷ್ಟು ಸ್ವಚ್ಛತೆ ಇರುತ್ತದೆ. ತಂದೆ ತಿಳಿಸುತ್ತಾರೆ, ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಈ ಎಲ್ಲಾ ಮಾತನ್ನು ತಂದೆಯ ಮೂಲಕ ನೀವು ತಿಳಿದುಕೊಳ್ಳುತ್ತಿದ್ದೀರಾ. ನಿನ್ನೆ ನೀವು ಈ ಮಾತುಗಳನ್ನು ಕೇಳುತ್ತಿರಲಿಲ್ಲ. ನಿನ್ನೆ ನೀವು ಮೃತ್ಯುಲೋಕದ ಮಾಲೀಕರಾಗಿದ್ದೀರಿ, ಇಂದು ಅಮರಲೋಕಕ್ಕೆ ಮಾಲೀಕರಾಗುತ್ತಿದ್ದೀರಾ. ನಿಮಗಂತೂ ನಿಶ್ಚಯ ಇದೆ, ನಿನ್ನೆ ಮೃತ್ಯುಲೋಕ ಇತ್ತು, ಈಗ ನಾವು ಸಂಗಮ ಯುಗಕ್ಕೆ ಬಂದಿದ್ದೇವೆ. ಅಮರಲೋಕಕ್ಕೆ ಹೋಗುವಂತಹ ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ. ಓದಿಸುವಂತಹ ತಂದೆ ನಮ್ಮೆಲ್ಲರಿಗೂ ಸಿಕ್ಕಿದ್ದಾರೆ. ಯಾರು ಚೆನ್ನಾಗಿ ಓದುತ್ತಾರೋ ಅವರು ಬಹಳ ಚೆನ್ನಾಗಿ ಸಂಪಾದನೆಯನ್ನು ಮಾಡಿಕೊಳ್ಳುತ್ತಾರೆ. ಯಾರು ಚೆನ್ನಾಗಿ ಓದುತ್ತಾರೋ ಅವರು ಬಲಿಹಾರಿ ಆಗಿ ಬಿಡುತ್ತಾರೆ. ಅಂದರೆ ಚೆನ್ನಾಗಿ ಓದುವವರು ಶಿಕ್ಷಣಕ್ಕೆ ಬಲಿಹಾರಿ ಆಗಿ ಬಿಟ್ಟಿರುತ್ತಾರೆ. ಇಲ್ಲೂ ಕೂಡ ಅದೇ ರೀತಿ ಈ ಶಿಕ್ಷಣದಿಂದ ನೀವು ಬಹಳ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಈಗ ನಿಮಗೆ ಜ್ಞಾನದ ಪ್ರಕಾಶ ಪ್ರಾಪ್ತಿಯಾಗಿದೆ. ಮಕ್ಕಳಾದ ನಿಮ್ಮನ್ನು ಬಿಟ್ಟು ಈ ಮಾತು ಬೇರೆ ಯಾರಿಗೂ ಗೊತ್ತಿಲ್ಲ. ಆದರೂ ಮಕ್ಕಳಾದ ನೀವು ಗಳಿಗೆ ಗಳಿಗೆಗೂ ಈ ಮಾತನ್ನು ಮರೆತು ಬಿಡುತ್ತೀರಾ, ಹಳೆಯ ಜಗತ್ತಿಗೆ ಹೋಗಿ ಬಿಡುತ್ತೀರಾ. ಬಾಬಾರವರ ಜ್ಞಾನವನ್ನು ಮರೆಯುವುದು ಅಂದರೆ ಹಳೆಯ ಜಗತ್ತಿಗೆ ಹೋಗುವುದಾಗಿದೆ. ಸಂಗಮ ಯುಗದಲ್ಲಿ ಬ್ರಾಹ್ಮಣರಿಗೆ ಗೊತ್ತಿದೆ ನಾವೀಗ ಕಲಿಯುಗದ ನಿವಾಸಿಗಳಲ್ಲ. ಈ ಮಾತನ್ನು ಸದಾ ನೆನಪಿಟ್ಟುಕೊಳ್ಳಬೇಕು. ನಾವೀಗ ಹೊಸ ವಿಶ್ವಕ್ಕೆ ಮಾಲೀಕರಾಗುತ್ತಿದ್ದೇವೆ. ತಂದೆ ನಮಗೆ ಓದಿಸುತ್ತಿದ್ದಾರೆ. ಹೊಸ ಜಗತ್ತಿಗೆ ನಮ್ಮನ್ನು ಕರೆದುಕೊಂಡು ಹೋಗುವುದಕ್ಕೋಸ್ಕರ ತಂದೆ ಓದಿಸುತ್ತಿದ್ದಾರೆ. ಇದು ಶುದ್ಧವಾದ ಅಹಂಕಾರ ಆಗಿದೆ. ಜಗತ್ತಿನ ಜನರ ಬಳಿ ಅಶುದ್ಧ ಅಹಂಕಾರ ಇದೆ. ಈಗ ಮಕ್ಕಳಾದ ನಿಮಗೆ ಎಂದೂ ಕೂಡ ಅಶುದ್ಧ ವಿಚಾರಗಳು ಬರಬಾರದು. ಪುರುಷಾರ್ಥವನ್ನು ಮಾಡುತ್ತಾ ಮಾಡುತ್ತಾ ಕೊನೆಗೂ ಕೂಡ ರಿಸಲ್ಟ್ ಬರುತ್ತದೆ. ತಂದೆ ತಿಳಿಸುತ್ತಾರೆ, ರಿಸಲ್ಟ್ ಬರುವವರೆಗೂ ನೀವು ಪುರುಷಾರ್ಥಿಗಳಾಗಿ ಪುರುಷಾರ್ಥ ಮಾಡುತ್ತೀರಾ. ಪರೀಕ್ಷೆ ಯಾವಾಗ ನಡೆಯುತ್ತದೆಯೋ ಆಗ ನಂಬರ್ ವಾರ್ ಆಗಿ ಪಾಸ್ ಆಗುತ್ತೀರಾ, ಪುನಃ ನೀವು ಟ್ರಾನ್ಸ್ಫರ್ ಆಗುತ್ತೀರಾ. ಇದು ಬೇಹದ್ದಿನ ಶಿಕ್ಷಣ ಆಗಿದೆ. ಈ ಶಿಕ್ಷಣದ ಬಗ್ಗೆ ನಿಮಗೆ ಮಾತ್ರ ಗೊತ್ತಿದೆ. ನೀವೀಗ ಎಷ್ಟೊಂದು ಜ್ಞಾನದ ಮಾತನ್ನು ಅನ್ಯರಿಗೂ ತಿಳಿಸುತ್ತೀರಾ. ಹೊಸ ಹೊಸ ಮಕ್ಕಳು ಬರುತ್ತಿರುತ್ತಾರೆ ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ. ಕೆಲವರು ಬಲೆ ದೂರ ಇರುತ್ತಾರೆ, ಆದರೂ ಕೂಡ ಜ್ಞಾನವನ್ನು ಕೇಳುತ್ತಾ ಕೇಳುತ್ತಾ ನಿಶ್ಚಯ ಬುದ್ಧಿ ಉಳ್ಳವರಾಗಿ ಬಿಡುತ್ತಾರೆ.
ಇಂತಹ ಮಕ್ಕಳು ತಂದೆಯ ಸಮ್ಮುಖಕ್ಕೆ ಬರಬೇಕು. ಯಾವ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಓದಿಸುತ್ತಿದ್ದಾರೋ ಅಂತಹ ತಂದೆಯ ಜೊತೆ ಸಮ್ಮುಖದಲ್ಲಿ ಮಿಲನ ಮಾಡಲು ಮಕ್ಕಳು ಬರಬೇಕು. ಯಾರು ತಿಳುವಳಿಕೆ ಉಳ್ಳಂತಹ ಮಕ್ಕಳಾಗಿದ್ದಾರೋ ಅವರು ಅವಶ್ಯವಾಗಿ ಇಲ್ಲಿಗೆ ಬರುತ್ತಾರೆ. ಕೆಲವರಿಗೆ ಸೆಂಟರ್ನಲ್ಲಿ ಜ್ಞಾನ ಕೇಳಿದಾಗ ಜ್ಞಾನ ಅರ್ಥ ಆಗಿರುವುದಿಲ್ಲ. ಅವರು ಬಾಬಾರವರ ಸಮ್ಮುಖಕ್ಕೆ ಬಂದಾಗ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಬಿಡುತ್ತಾರೆ. ತಂದೆ ಹೇಳುತ್ತಾರೆ, ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಸಂಶಯದ ವಿಚಾರ ಇದ್ದರೆ, ಯಾವುದೇ ಮಾತು ನಿಮಗೆ ಅರ್ಥ ಆಗದೇ ಇದ್ದರೆ ನೀವು ತಂದೆಯನ್ನು ಕೇಳಬಹುದು. ಪರಮಾತ್ಮ ತಂದೆಯಂತೂ ಅಯಸ್ಕಾಂತ ಆಗಿದ್ದಾರೆ. ಯಾರ ಅದೃಷ್ಟದಲ್ಲಿ ಇದೆಯೋ ಅವರು ಬಹಳ ಚೆನ್ನಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಜ್ಞಾನವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡು ಜ್ಞಾನ ಮಾರ್ಗದಲ್ಲೇ ಇರುತ್ತಾರೆ. ಯಾರ ಅದೃಷ್ಟದಲ್ಲಿ ಇಲ್ಲವೋ ಅವರು ತಂದೆಯ ಕೈಯನ್ನು ಬಿಟ್ಟು ಹೋಗಿ ಬಿಡುತ್ತಾರೆ. ಅದೃಷ್ಟದಲ್ಲಿ ಇಲ್ಲ ಅಂದರೆ ಜ್ಞಾನವನ್ನು ಕೇಳಿದರೂ ಕೇಳದಂತೆ ಇರುತ್ತಾರೆ. ಇಲ್ಲಿ ನಮಗೆ ಯಾರು ಓದಿಸುತ್ತಿದ್ದಾರೆ? ಸ್ವಯಂ ಭಗವಂತ. ಅವರ ಹೆಸರೇ ಶಿವ ಆಗಿದೆ. ಶಿವತಂದೆ ನಮಗೆ ಸ್ವರ್ಗದ ರಾಜ್ಯಭಾಗ್ಯವನ್ನು ನೀಡುತ್ತಿದ್ದಾರೆ. ಅಂದ ಮೇಲೆ ಯಾವ ಶಿಕ್ಷಣ ಒಳ್ಳೆಯ ಶಿಕ್ಷಣ ಆಗಿದೆ? ನೀವು ಹೇಳುತ್ತೀರಾ, ನಮಗೆ ಪರಮಾತ್ಮ ತಂದೆ ಶಿವತಂದೆ ಓದಿಸುತ್ತಿದ್ದಾರೆ. ಈ ಶಿಕ್ಷಣದಿಂದ 21 ಜನ್ಮದ ರಾಜ್ಯಭಾಗ್ಯ ನಮಗೆ ಸಿಗುತ್ತದೆ. ಈ ರೀತಿ ಜ್ಞಾನವನ್ನು ತಿಳಿಸುತ್ತಾ ಹೋಗಬೇಕು. ಕೆಲವರು ಪೂರ್ಣ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಸೇವೆಯನ್ನು ಮಾಡಲು ಅವರಿಗೆ ಸಾಧ್ಯ ಆಗುವುದಿಲ್ಲ. ಅವರು ಇನ್ನೂ ಹೆಚ್ಚು ಜಗತ್ತಿನ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಆದಿಯಲ್ಲಿ ಬಂದಂತಹ ಮಕ್ಕಳು ಈ ಜಗತ್ತಿನ ಬಂಧನದ ಸರಪಳಿಯಿಂದ ಮುಕ್ತಾಗಿ ಬಂದು ಬಿಟ್ಟರು. ಅವರು ಪರಮಾತ್ಮನ ಸತ್ಯ ಪ್ರೇಮಿಗಳಾಗಿದ್ದರು. ನಾಟಕದಲ್ಲಿ ಅವರು ತಂದೆಯ ಸಮ್ಮುಖಕ್ಕೆ ಬರಬೇಕು ಅನ್ನುವುದು ಫಿಕ್ಸ್ ಆಗಿತ್ತು. ಅವರಿಗೆ ತಂದೆಯ ಕಡೆ ಆಕರ್ಷಣೆ ಆಯಿತು. ಆ ಸಮಯದಲ್ಲಿ ನಾಟಕದ ಅನುಸಾರ ಬಟ್ಟಿ ನಿರ್ಮಾಣ ಆಗಬೇಕಿತ್ತು. ಅವರು ಬದುಕಿರುವಾಗಲೇ ಸತ್ತು ಬಿಟ್ಟರು. ಕೆಲವರು ತಂದೆಯ ಸಮ್ಮುಖಕ್ಕೆ ಬಂದು ಪುನಃ ಮಾಯೆಯ ಕಡೆ ವಾಪಸ್ ಹೋಗಿಬಿಟ್ಟಿದ್ದಾರೆ. ಯುದ್ಧ ಅಂತೂ ನಡೆಯುತ್ತದೆ ತಾನೆ, ಮಾಯೆ ಕೂಡ ನೋಡುತ್ತದೆ. ಇವರು ಬಹಳಷ್ಟು ಸಾಹಸವನ್ನು ಮಾಡಿ ತೋರಿಸಿದ್ದಾರೆ. ನಾನು ಕೂಡ ಇವರನ್ನು ಅಲುಗಾಡಿಸಿ ನೋಡುತ್ತೇನೆ, ಇವರು ಪಕ್ಕಾ ಇದ್ದಾರೋ ಇಲ್ಲವೋ ಎಂದು ಮಾಯೆ ಪರೀಕ್ಷೆ ಮಾಡುತ್ತದೆ. ಈಗ ಮಕ್ಕಳನ್ನು ತಂದೆ ಎಷ್ಟೊಂದು ರಕ್ಷಣೆ ಮಾಡುತ್ತಾರೆ. ಆದಿಯ ಸಮಯದಲ್ಲಿ ಬ್ರಹ್ಮ ತಂದೆ ಮಕ್ಕಳನ್ನು ಬಹಳಷ್ಟು ರಕ್ಷಣೆ ಮಾಡುತ್ತಿದ್ದರು, ಎಲ್ಲಾ ಪ್ರಕಾರದ ಶಿಕ್ಷಣವನ್ನು ಕಲಿಸುತ್ತಿದ್ದರು. ಈಗಲೂ ನೀವು ಮಕ್ಕಳು ಆದಿಯ ಸಮಯದ ಫೋಟೋವನ್ನು ಆಲ್ಬಮ್ನಲ್ಲಿ ನೋಡುತ್ತೀರ, ಅನ್ಯರಿಗೂ ತೋರಿಸುತ್ತೀರ. ಅವರು ಕೇವಲ ಚಿತ್ರವನ್ನು ನೋಡಿದ ತಕ್ಷಣ ಏನು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಅವರಿಗೆ ಯಾರಾದರೂ ಕುಳಿತು ತಿಳಿಸಬೇಕು ಆದಿಯಲ್ಲಿ ಏನಾಗಿತ್ತು ಎಂದು. ಹೇಗೆ ಬಟ್ಟಿ ನಿರ್ಮಾಣ ಆಯಿತು? ಹೇಗೆ ಆದಿಯಲ್ಲಿ ಬಂಧನದಲ್ಲಿದ್ದಂತಹ ಮಕ್ಕಳು ಬಾಬಾರವರ ಬಳಿ ಬಂದರು? ಕೆಲವರು ಬಹಳ ಪರಿಶ್ರಮ ಪಟ್ಟು ಬಂದರು, ಇನ್ನು ಕೆಲವರು ಇನ್ನೊಂದು ರೀತಿಯ ಕಷ್ಟವನ್ನು ಎದುರಿಸಿ ಬಂದರು. ಇದೆಲ್ಲವನ್ನು ನೀವು ಅನ್ಯರಿಗೆ ತಿಳಿಸಬೇಕು. ಹೇಗೆ ಜಗತ್ತಿನಲ್ಲೂ ಕೂಡ ನೋಟನ್ನು ಪ್ರಿಂಟ್ ಮಾಡುತ್ತಾರೆ. ನೋಟ್ ಪ್ರಿಂಟ್ ಮಾಡುವಾಗ ಕೆಲವು ನೋಟ್ಗಳು ಕೆಟ್ಟು ಹೋಗಿ ಬಿಡುತ್ತದೆ. ಅದೇ ರೀತಿ ಇದು ಈಶ್ವರೀಯ ಮಿಷನರಿ ಆಗಿದೆ. ಇದು ಈಶ್ವರನ ಮಿಷನ್. ಇಲ್ಲಿ ಈಶ್ವರ ತಂದೆ ಕುಳಿತು ಧರ್ಮವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಈ ಮಾತಿನ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ನೀವು ತಂದೆಯನ್ನು ಕೂಗಿ ಕರೆಯುತ್ತೀರಾ, ಆದರೆ ಕೆಲವರು ಕಾದ ಹಂಚಾಗಿದ್ದಾರೆ. ಅವರ ಬುದ್ಧಿಯಲ್ಲಿ ಜ್ಞಾನ ಕುಳಿತುಕೊಳ್ಳುವುದೇ ಇಲ್ಲ. ಅಂಥವರನ್ನು ನೋಡಿ ತಂದೆ ಹೇಳುತ್ತಾರೆ, ಇವರ ಅದೃಷ್ಟದಲ್ಲಿ ಇಲ್ಲ ಎಂದು. ಯಾರು ಕಾದ ಹಂಚಾಗಿದ್ದಾರೋ ಅವರು ಹೇಳುತ್ತಾರೆ, ಈ ರೀತಿಯೆಲ್ಲ ಆಗಲು ಹೇಗೆ ಸಾಧ್ಯ ಎಂದು. ಮಾಯಾ ರಾವಣ ಅವರನ್ನು ಏಕದಂ ಬುದ್ಧಿಹೀನರನ್ನಾಗಿ ಮಾಡಿಬಿಟ್ಟಿದ್ದಾರೆ. ಶಿವತಂದೆಯ ಪೂಜೆ ಮಾಡುತ್ತಾರೆ, ಆದರೂ ಕೂಡ ಪರಮಾತ್ಮ ತಂದೆ ಸರ್ವವ್ಯಾಪಿ ಎಂದು ಹೇಳಿಬಿಡುತ್ತಾರೆ. ಶಿವತಂದೆ ಹೇಳುತ್ತಾರೆ, ನೀವು ನನ್ನನ್ನು ಶಿವತಂದೆ ಎಂದು ಕರೆಯುತ್ತೀರಾ? ಅಂದ ಮೇಲೆ ಪುನಃ ನಾನು ಸರ್ವವ್ಯಾಪಿ ಆಗಲು ಹೇಗೆ ಸಾಧ್ಯ? ಪೂಜೆ ಮಾಡುತ್ತಾರೆ, ಲಿಂಗಕ್ಕೆ ಶಿವ ಎಂದು ಹೇಳುತ್ತಾರೆ. ಆದರೆ ಶಿವತಂದೆ ಈ ಲಿಂಗದಲ್ಲಿ ಕುಳಿತಿದ್ದಾರೇನು? ಈಗ ಕಲ್ಲು ಮಣ್ಣು ಎಲ್ಲವನ್ನೂ ಭಗವಂತ ಎಂದು ಹೇಳುತ್ತೀರಾ? ಇದೆಲ್ಲ ಭಗವಂತನೇ ಭಗವಂತ ಆಗಲು ಸಾಧ್ಯ ಏನು?
ಭಗವಂತ ಅಸಂಖ್ಯ ಸಂಖ್ಯೆಯಲ್ಲಿ ಇರಲು ಸಾಧ್ಯ ಇಲ್ಲ, ಲೆಕ್ಕ ಇಲ್ಲದಷ್ಟು ಭಗವಂತರು ಇರಲು ಸಾಧ್ಯ ಇಲ್ಲ. ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ, ಕಲ್ಪದ ಮೊದಲು ಕೂಡ ನಾನು ಇದೇ ರೀತಿ ನಿಮಗೆ ತಿಳಿಸಿದ್ದೆ, ನಾನು ಸರ್ವವ್ಯಾಪಿ ಅಲ್ಲ, ನಾನು ಒಬ್ಬನೇ ಇದ್ದೇನೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ಒಳ್ಳೆಯದು, ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್, ನಿಮ್ಮಿಂದ ಯಾರೂ ಮುನಿಸಿಕೊಳ್ಳಬಾರದು. ಅಂತಹ ಮಧುರ ವಾತಾವರಣವನ್ನು ನೀವೀಗ ನಿರ್ಮಾಣ ಮಾಡಬೇಕು. ತಂದೆಯ ಸಮಾನ ವಿದೇಹಿ ಆಗುವಂತಹ ಪುರುಷಾರ್ಥವನ್ನು ಮಾಡಬೇಕು. ನೆನಪಿನ ಶಕ್ತಿಯಿಂದ ನಿಮ್ಮ ಸ್ವಭಾವವನ್ನು ಮಧುರ ಮಾಡಿಕೊಳ್ಳಬೇಕು ಮತ್ತು ಕರ್ಮೇಂದ್ರಿಯವನ್ನು ಶಾಂತವಾಗಿ ಇಟ್ಟುಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ಸದಾ ಇದೇ ನಶೆಯಲ್ಲಿ ಇರಬೇಕು. ನಾವೀಗ ಸಂಗಮ ಯುಗದ ನಿವಾಸಿಗಳಾಗಿದ್ದೇವೆ, ನಾವು ಕಲಿಯುಗದ ನಿವಾಸಿಗಳಲ್ಲ. ಪರಮಾತ್ಮ ತಂದೆ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ ನಮಗೆ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ. ಅಶುದ್ಧ ವಿಚಾರಗಳನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ವರದಾನ, ಶ್ರೇಷ್ಠ ಸಂಕಲ್ಪದ ಶಕ್ತಿಯ ಮೂಲಕ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಿದ್ಧಿ ಸ್ವರೂಪರಾಗಿ ನೀವು ಮಾಸ್ಟರ್ ಸರ್ವಶಕ್ತಿವಂತ ಮಕ್ಕಳು. ನಿಮ್ಮ ಸಂಕಲ್ಪದಲ್ಲಿ ಎಷ್ಟು ಶಕ್ತಿ ಇದೆ ಅಂದರೆ ನೀವು ಯಾವ ಸಮಯದಲ್ಲಿ ಯಾರ ಮೂಲಕ ಯಾವ ಕಾರ್ಯವನ್ನು ಮಾಡಿಸಿಕೊಳ್ಳಬೇಕು ಎಂದು ಬಯಸುತ್ತೀರೋ ಆ ಕಾರ್ಯವನ್ನು ಮಾಡಿಸಿಕೊಳ್ಳುತ್ತೀರಾ? ಯಾವ ಕಾರ್ಯವನ್ನು ಯಾವ ಕ್ಷಣ ಮಾಡಬೇಕು ಎಂದು ಬಯಸುತ್ತೀರೋ ಆ ಕಾರ್ಯವನ್ನು ಮಾಡಿ ತೋರಿಸುತ್ತೀರಾ? ಏಕೆಂದರೆ ನಿಮ್ಮ ಸಂಕಲ್ಪ ಸದಾ ಶುಭ ಸಂಕಲ್ಪ ಆಗಿದೆ, ಶ್ರೇಷ್ಠ ಮತ್ತು ಕಲ್ಯಾಣಕಾರಿ ಸಂಕಲ್ಪ ಆಗಿದೆ. ಯಾರು ಶ್ರೇಷ್ಠ ಸಂಕಲ್ಪವನ್ನು ಮಾಡುತ್ತಾರೋ, ಕಲ್ಯಾಣದ ಸಂಕಲ್ಪವನ್ನು ಮಾಡುತ್ತಾರೋ, ಅದು ಅವಶ್ಯವಾಗಿ ಸಿದ್ಧ ಆಗುತ್ತದೆ. ಮನಸ್ಸು ಸದಾ ಏಕಾಗ್ರ ಆಗಿರಬೇಕು. ಅಂದರೆ ಯಾರು ಸದಾ ಶುಭ ಸಂಕಲ್ಪ ಕಲ್ಯಾಣದ ಸಂಕಲ್ಪ ಮಾಡುತ್ತಾರೋ ಅವರ ಮನಸ್ಸು ಸದಾ ಏಕಾಗ್ರ ಆಗಿರುತ್ತದೆ, ಅವರ ಮನಸ್ಸು ಒಂದೇ ಕಡೆ ಸ್ಥಿತ ಆಗಿರುತ್ತದೆ, ಅವರ ಬುದ್ಧಿ ಅಲೆದಾಡುವುದಿಲ್ಲ. ಯಾವಾಗ ಬೇಕೋ ಆಗ ಮನಸ್ಸನ್ನು ಯಾವ ಸ್ಥಿತಿಯಲ್ಲಿ ಸ್ಥಿತ ಮಾಡಬೇಕು ಎಂದು ಬಯಸುತ್ತೀರೋ ಅದೇ ಸ್ಥಿತಿಯಲ್ಲಿ ನೀವು ಸ್ಥಿತ ಮಾಡಬಹುದು. ಇದರಿಂದ ನೀವು ಸಿದ್ಧಿ ಸ್ವರೂಪರು ಸ್ವತಃ ಆಗಿ ಬಿಡುತ್ತೀರಾ. ಶ್ಲೋಗನ್, ಪರಿಸ್ಥಿತಿಗಳ ಏರುಪೇರಿನ ಪ್ರಭಾವದಿಂದ ಸ್ವಯಂ ರಕ್ಷಣೆ ಮಾಡಿಕೊಳ್ಳಬೇಕು ಅಂದರೆ ವಿದೇಹಿ ಸ್ಥಿತಿಯಲ್ಲಿರುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ವಿದೇಹಿ ಸ್ಥಿತಿಯ ಅಭ್ಯಾಸದ ಮೂಲಕ ಪರಿಸ್ಥಿತಿಗಳ ಪ್ರಭಾವದಿಂದ ಸ್ವಯಂ ರಕ್ಷಣೆ ಮಾಡಿಕೊಳ್ಳಬಹುದು. ಒಳ್ಳೆಯದು, ಓಂ ಶಾಂತಿ.